ಸಿರಿಗನ್ನಡಂ ಗೆಳ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ವಾಣಿ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ನಾನು ನೀತಾ ಬೋಪಯ್ಯ. ಕರ್ನಾಟಕ ರಕ್ಷಣಾ ವೇದಿಕೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಹೆಣ್ಣೂರು ಬಸ್ ಡಿಪೋ ಬಳಿ ಬೆಂಬಲ ಘೋಷಣೆ ಹಾಗೂ ಪ್ರತಿಭಟನೆ. ಜೊತೆಗೆ ಕಲ್ಯಾಣ ನಗರ ಬಸ್ ಡಿಪೋ ಸಿಬ್ಬಂದಿಗಳು, ಹೊಸಕೋಟೆ ಬಸ್ ಡಿಪೋ ಸಿಬ್ಬಂದಿಗಳು ಹಾಗೂ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ರಸ್ತೆ ಸಾರಿಗೆ ನೌಕರರಿಂದ ನಾಳೆಯಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ನಿಜವಾಗಲೂ ಕನ್ನಡಿಗರಿರುವಂಥ ಸಂಸ್ಥೆ ಅಂದರೆ, ರೈತರ ಮಕ್ಕಳು ಇರುವಂಥ ಸಂಸ್ಥೆ ಅಂದರೆ ರಸ್ತೆ ಸಾರಿಗೆ ಸಂಸ್ಥೆ, ಅದೇ ರೀತಿ ಪೊಲೀಸ್ ಇಲಾಖೆ ಮತ್ತು KEBಯಲ್ಲಿ ಕನ್ನಡಿಗರು 90% ಇದ್ದಾರೆ. ನಿರಂತರವಾಗಿ ಸರ್ಕಾರ ಹಲವಾರು ವರ್ಷಗಳಿಂದ ಅವರಿಗೆ ಪೂರ್ಣ ಪ್ರಮಾಣದ ವೇತನವನ್ನು ಕೊಡದೆ ವಂಚನೆಯನ್ನು ಮಾಡ್ತಾ ಇದೆ. ಹಿಂದೆ ಅವರು ಸತ್ಯಾಗ್ರಹ ಉಪವಾಸವನ್ನು ಮಾಡುವುದರ ಮುಖಾಂತರ ದೊಡ್ಡ ಅದ್ಭುತವಾದಂಥ ಬಂದನ್ನು ಮಾಡಿದರು. ಸರ್ಕಾರ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದೆ, 3 ತಿಂಗಳಲ್ಲಿ ಎಲ್ಲ ಅವರ ಬೇಡಿಕೆಯನ್ನು ಈಡೇರಿಸ್ತೀವಿ ಅನ್ನುವಂಥ ಕಣ್ಣರಿಸುವಂಥ ಒಂದು ತಂತ್ರವನ್ನು ಮಾಡಿದ್ದಾರೆ. ಈ ಕೂಡಲೇ ಸರ್ಕಾರ ಅವರಿಗೆ 6ನೇ ವೇತನವನ್ನು ಜಾರಿಗೆ ತರುವುದರ ಮುಖಾಂತರ ಅವರ ಉಪವಾಸವನ್ನು ನೀಗಿಸಬೇಕು, ಅರ್ಧ ಹೊಟ್ಟೆಯನ್ನು ತುಂಬಿ ಹೆಂಡತಿ ಮಕ್ಕಳನ್ನ ಸಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಳೆಯಿಂದ ನಮ್ಮ ಕನ್ನಡಿಗರಿಗೆ ತೊಂದರೆ ಆಗಬಾರ್ದು. ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಅವರ ಬೇಡಿಕೆಯನ್ನು ಈಡೇರಿಸುವುದ್ರ ಮುಖಾಂತರ ಸರ್ಕಾರದ ಸೇವೆಯನ್ನು ಮಾಡ್ತಾ ಇರುವಂಥ, ಜನಪರವಾದಂಥ ಸೇವೆಯನ್ನು ಮಾಡ್ತಾ ಇರುವಂಥ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು ಅವರ 6ನೇ ವೇತನವನ್ನು ಈ ಕೂಡಲೇ ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನು ಮಾಡುವುದರ ಮುಖಾಂತರ ರಾಜ್ಯ ವ್ಯಾಪ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಸಾರಿಗೆ ನೌಕರರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.